ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೀಗೆಲ್ಲ ಮಾಡ್ಬೇಡಿ ನೋಡಿ, ಹೇಳ್ತಾ ಇದೀನಿ ಚೆನ್ನಾಗಿರಲ್ಲ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಮಗಳಲ್ಲ, ಮಗ ಇದ್ದ ಹಾಗೆ. ನಾನು ಆಮೇಲೆ ಮಾರ್ಕೆಟಿಗೆ ಹೋಗ್ತೀನಮ್ಮ, ನೀನ್ ಬಾಮ್ಮ ಒಳಗೆ. ಏನ್ ನೋಡ್ತಾ ಇದೀಯ ಗ್ರೀಷ್ಮ? ಏನಿಲ್ಲ ಅಮ್ಮ, ನೀವ್ ನಡೀರಿ ಒಳಗೆ. ಬ್ಯಾಗ್ ಕೊಡು. ಆಕಾರ ಆಳ್ ನೋಡಿದ್ರೆ ಬಂಡಿಗೇಡು ಬಾಯಿ ಬಿಟ್ರೆ ಆಗಲ್ವ ನಾಚಿಕೆ ನಿಮ್ಗೆ? ಅನ್ನಿಸ್ಕೊಂಡು ಬಂದಿದ್ದೀರಲ್ಲ ಹುಡುಗಿ ಹತ್ರ ಹಚ ಹಚ ಅಂತ. ಏನಣ್ಣ, ನಾವೇನ್ ನಾಯಿಗಳು ಹಂಗ್ ಬರಕ್ಕೆ? ಅರ್ಥ ಆಗಿಲ್ವಾ ಇನ್ನು? ಹೋದವ್ರನ್ನ ಮನೆ ಮುಂದೆ ಓಡಿಸಿದಾಳೆ ಬೀದಿ ನಾಯಿ, ನೋಡಿಸ್ದಾಗೆ ಕಲ್ಲು ಹೊಡೆದು. ಅವಳು ಎಂತವಳು ಅಂತ ನಿಮಗೆ ಗೊತ್ತಿಲ್ಲ ಅಣ್ಣ? ಹೆಂಗ್ ಎದುರಿಸಿದ್ಲು ಗೊತ್ತಾಣ? ಧೀರರು ಸುರಿಸ್ತೀರ ಜೊಲ್ಲು ತೋರ್ಸಿದ್ರೆ ಮುಳೆನಾ? ಹೋಗಿತ್ತಲ್ಲಿ ತಾಕತ್ತು. ನಾವೇನಾದ್ರೂ ಮುಂದುವರೆದಿದ್ರೆ ಹೆಣ್ಮಗಳ ಮೇಲೆ ಕೈ ಮಾಡಬೇಕಿತ್ತು. ನಾವೇನು, ನಮ್ ಕೆಪಾಸಿಟಿ ಏನು ಅಂತದ್ರಲ್ಲಿ ಹೆಣ್ಮಕ್ಳ ಮೇಲೆ ಕೈ ಮಾಡೋದ? ಆಗಿಲ್ಲ, ಬರಕ್ಕೆ ಹೆದರಿಸಿ ಅವಳನ್ನ. ಬಂದಿದ್ದೀರ ಮುದುರ್ಕೊಂಡು ಬಾಲಾನ, ಆದ್ರೂ ಆಗ್ಲಿಲ್ಲ ಮಣ್ಣು ಮೀಸೆಗೆ ಅನ್ನು ಹಾಗೆ ಆಡ್ತೀರ. ನಮ್ಗದೆಲ್ಲ ಗೊತ್ತಿಲ್ಲ ಅಣ್ಣ, ನೀವ್ ಹೇಳಿದ ಕೆಲ್ಸ ಮಾಡಿದೀವಿ, ಕೊಟ್ಬಿಡಿ ನಮ್ ಪೇಮೆಂಟ್ ನ. ಮಾಡಿದಿದ್ರೆ ಕೆಲ್ಸ ಬಿಸಾಕ್ತಿದ್ದೆ ದುಡ್ಡು. ಕೊಡಲ್ಲ, ಆಗದೆ ಕೆಲ್ಸ ಕೊಡಲ್ಲ, ಪೈಸಾ ನಯಾನು ಕೊಡಲ್ಲ. ಚಲೋಪತಿ ಇದು ಅಣ್ಣ, ಅದು ಕೊಡಲ್ಲ. ಸ್ಟಾಪ್ ಚಾಲು, ಸ್ಟಾಪ್. ಈ ಕುದುರೆ ಬಲ ಇಲ್ಲ ನನಗ್ ಟೈಮು. ಆಡೋಕ್ ಮಾತು ಮಾಡೋಕ್ ಜಗಳ ಬಿಡುದಾರೆ. ಮನೆಗ್ ಬರ್ಬೇಡ ಅಂದ್ರು ಇಲ್ಲೇ ಬಂದು ಒದಾಡ್ತಿರ್ತೀರಾ? ನಿಮಗ್ ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ವಾ? ಏನ್ ಹಾಗಂದ್ರೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ನಾನಾದ್ರೂ ಬರ್ತೀನಿ ಆಗಾಗ ಸಾಯೋಕ್ಕೆ, ನೀವು ಬಿಟ್ಟಿದ್ದೀರಲ್ಲ ಬೀಡು. ತಂಗಿ ಮನೆ ಬರ್ತೀನಿ, ಹಾಗೆ ನಮಗೂ ಅಣ್ಣನ್ ಮನೆ ನಾವು ಇರ್ತೀವಿ. ಬಿಡಿ, ಸರಿ ಹೋಯ್ತಲ್ಲ ಲೆಕ್ಕ. ತಕಡಿಲ್ ಹಾಕಿದ್ರೆ ತೂಕ ಎರಡೂ ಒಂದೇ. ಹೆಸರು ಕೊಡಬಹುದಾದ್ರೆ ದಂಡ ಪಿಂಡಗಳು ಅಂತ ಕೊಡಬಹುದು. ನಿನ್ನ ಅರಿಕತೆ ಕೇಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಇಲ್ಲಿ ಯಾಕೆ ಬಂದಿದ್ಯಾ ಅಷ್ಟೇಳು. ಯಾಕೆ ಹೇಳ್ಬೇಕು ನಿನ್ಗೆ? ಬಂದಿರೋದು ನೋಡೋಕೆ ತಂಗಿನ, ಹೇಳ್ಬೇಕಾಗಿರೋದು ಅವಳಿಗೆ. ಆಡ್ತೀನಿ ಮಾತು ಅವಳ ಜೊತೆ. ಯಾಕೆ ನಮಗ್ ಗೊತ್ತಾಗ್ಬಾರ್ದ? ನೀನ್ ಇವಾಗ ಎಷ್ಟೇ ತಿಪ್ಪರ್ಲಾಗ ಹಾಕೋ, ಅಲ್ಲಿ ಶಶಿರ್ ಜೊತೆ ನನ್ನ ಮಗಳಿದ್ದಾಳೆ, ಅಲ್ಲಿ ಏನೇನ್ ನಡೀತಿದೆ ಅಂತ ರಿಪೋರ್ಟ್ ಕೊಡಕ್ ತಾನೆ ನೀನ್ ಇಲ್ಲಿ ಬಂದಿರೋದ? ಇಲ್ಲ, ನಿಮ್ಗೆ ಸುಳಿವೂ ಇಲ್ಲ ಬಂದಿರೋದ್ ನಾನ್ ಯಾಕೆ ಅಂತ. ಬಿಡಿ, ಯಾಕ್ ಬೇಕ್ ನಿಮ್ಗೆ, ಇರಿ ನೆಮ್ಮದಿಯಾಗಿ ಉಂಡ್ಕೊಂಡ್ ತಿನ್ಕೊಂಡ್ ಭೇಟಿಯಾಗಿ. ಚಲೋ ಚಲೋ ಚಲೋ. ಏನ್ ಮಾಡೋದ್ಯವ್ನ್ಗೆ, ಯಾಕೆ ಹಿಂಗ್ ಮಾಡ್ತಿದ್ದ ನೀವ್ನು? ಏನ್ ನೋಡಿದ್ರೆ ಇವ್ನ ಬಾಯ್ ಬಿಡ್ಸಕ್ ಆಗ್ತಿಲ್ವಲ್ಲ. ಇವಂದ್ ಹಾಳಾಗೋಗ್ಲಿ, ಒಂದಕ್ ಡಬಲ್ ಸಂಬಳ ಕೊಟ್ಟು ತಗೊಂಬಂದ್ ಇಟ್ಕೊಂಡಿದ್ಯಲ್ಲ ಆ ನರ್ಸು, ಅವಳೇ ಒಂದ್ ಬಾಯ್ ಬಿಡಲ್ಲ.
ನಾಚಿಕೆ ಆಗಲ್ವಾ ನಿನ್ಗೆ? ನಮ್ಮ ಮುಂದೆ ಜುಜುಬಿ ಅವಳು, ಅವಳನ್ನ ಬಗ್ಬಡಿಯಕ್ಕಾಗ್ತಿಲ್ಲ. ಇರ್ಲಿ, ನಾನು ಕಳಿಸಿದ ರೌಡಿಗಳನ್ನೇ ಚೀಮಾರಿ ಹಾಕಿ ಕಳಿಸಿದಾಳೆ, ಎಂತ ಗುಂಡಿಗೆ ಇರ್ಬೇಕು ಅವಳಿಗೆ. ಶಟ್ ಅಪ್ ಅಣ್ಣ. ಅವಳನ್ನ ಹೊಗಳು ಅಂತಲ್ಲ ನಿನ್ನ ಕರೆದಿದ್ದು. ಹೊಗಳ್ತಿದ್ದೀನ ಮತ್ತಿನೇನು? ಅವಳು ಗುಂಡಿಗೆ ಗಟ್ಟಿ ಅವಳು ಹಾಗೆ ಹೀಗೆ ಅಂತ ಹೊಗಳ್ತಾ ಇದ್ಯಾ? ನಾನು ಏನ್ ಅನ್ಕೊಂಡಿದ್ದು ಅದನ್ನ ಮಾಡಕ್ಕಾಗ್ತಿಲ್ವಲ್ಲ, ಅದಕ್ಕೇನ್ ಮಾಡ್ಬೇಕು ಅಂತ ಹೇಳು. ಆಗಿರೋದ್ರ ಬಗ್ಗೆ ನನಗೆ ಮಾತ್ ಬೇಕಾಗಿಲ್ಲ. ಸರಿಯಾಗಿ ಗುದ್ದಿದ್ರೆ ಪೆಟ್ಟು ಬೀಳತ್ತೆ, ಗುದ್ದೋದ್ರಲ್ಲಿ ತಪ್ಪಿದೆ, ಅದನ್ನ ಸರಿಪಡಿಸ್ಕೊ. ಪಡಿಸ್ಕೊಂಡಿದ್ದೀನಿ ಸರಿನಾ, ಈಗ ಹಿಡಿತೀನಿ ಬೇರೆ ರೂಟ್ನ. ಅಂದ್ರೆ ಆ ಮಿಡಲ್ ಕ್ಲಾಸ್ ಮಳ್ಳಿ ಜಗ್ತಿಲ್ಲ ನಾನ್ ಮಾಡ್ತಿರೋದಕ್ಕೆ, ಅದಕ್ಕೆ ಬಿಟ್ಬಿಡೋಣ ಅವಳನ್ನ ಅಂತ. ಏನ್ ಹೇಳ್ತಿದ್ಯಾಣ್ಣ, ಅವಳನ್ನ ಬಿಟ್ಟು? ಪೂರ್ತಿ ಮಾತು ಕೇಳು ಮಧು. ನೋವೆಲ್ಲಾಗತ್ತೆ ಚಿವುಟಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಅವರಪ್ಪ ಅಮ್ಮಂಗೆ ಬಿದ್ರೆ ಪೆಟ್ಟು ಆಗತ್ತಿ ಇವಳಗ್ ನೋವು. ವೆರಿ ಗುಡ್ ಅಣ್ಣ, ವೆರಿ ಗುಡ್. ಯಾರವರು ಏನ್ ಮಾಡ್ತಾರೆ ಎಲ್ಲ ವಿಚಾರಿಸು. ಕಾಯ್ತೀನ ನೀನ್ ಹೇಳೋ ತನಕ. ಪತ್ತೆ ಮಾಡಿದೀನಿ ಎಲ್ಲ. ಇಟ್ಕೊಂಡಿದಾರಂತೆ ಒಂದ್ ತೊಳ್ಳೋ ಗಾಡಿ, ಮಾರ್ತಾರಂತೆ ಇಡ್ಲಿ ವಡೆ. ಅದರಲ್ಲಿ ಏನು ಇಡ್ಲಿ ವಡೆನಾ? ತಳ್ಳೋ ಗಾಡಿಲಿ ಇಡ್ಲಿ ವಡೆ ಮಾರ್ತಾರ? ವ್ಯತ್ಯಾಸ ಒಂದೇ, ಹಾಕಿದ್ರೆ ಡೀಸೆಲ್ ಓಡುತ್ತೆ ಗಾಡಿ. ಅಯ್ಯೋ ಏನ್ ಹೇಳ್ತಿದ್ಯಾ ನೀನು? ಫುಡ್ ಟ್ರಕ್ ನಡೆಸ್ತಾರೆ, ಫುಡ್ ಟ್ರಕ್ ಏನ್ ವ್ಯತ್ಯಾಸ? ತಳ್ಳೋ ಬದ್ಲು ಗಾಡಿನ ಓಡಿಸ್ತಾರ ಅಷ್ಟೇ. ಅದೆಲ್ಲ ಬಿಡು, ಅದನ್ನ ಎಲ್ ನಡೆಸ್ತಾರೆ ಏನು ಅಂತ ತಿಳ್ಕೊ. ತಿಳ್ಕೊಂಡು ಗೊತ್ತಿತ್ತು ಹೇಳಿದ್ರೆ ಒಂದು ವಿಷಯನ ಕಾಣಿಸ್ತೀಯ, ಅದಕ್ಕೊಂದು ಗತಿ ಅಂತ ಮಾಡ್ತೀನಿ ಹಾಗೆ. ಶಿಶಿರ್, ಶಿಶಿರ್ ಇಡ್ಲಿ ವಡೆ ಮಾರೋ. ಓ ಓ ಗಾಡ್, ವಾಟ್ಸ್ ರಾಂಗ್ ವಿತ್ ಯು ಶಿಶಿರ್? ಗಾಡ್. ಯಾರ್ರಿ, ಯಾರ್ರಿ ಅದು ಕ್ಯಾಂಟೀನ್ ನಡೆಸ್ತಾ ಇರೋದು? ರೇ ಮುಚ್ಚುದಿ, ಏಯ್ ಎದ್ದಳ್ರಿ, ಹೋಗ್ರಿ ಎಲ್ಲ. ಏನ್ರಿ ನೋಡ್ತಾ ಇದ್ದೀರಾ? ಸರ್ ಸರ್ ಹೋಗ್ರಿ. ಯಾರ್ ಸರ್ ನೀವು? ಯಾರ್ರಿ ಓನರು? ನಾನು ಈ ಫುಡ್ ಟ್ರಕ್ ಓನರ್ ಸರ್. ಯಾರನ್ ಕೇಳಿ ನಡೆಸ್ತಾ ಇದ್ದೀರಾ? ಈ ರೀತಿ ರಸ್ತೆ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಜನ ಗುಡ್ಡೆ ಹಾಕೊಂಡು ಊಟ ಕೊಟ್ಕೊಂಡು ಇಲ್ಲಿ ಕಸ ಮಾಡ್ತಾ ಇದ್ದೀರೇನ್ರಿ? ಸರ್ ನೀವ್ ಯಾರು? ನಮ್ಮನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ಆ ನಾವು ಫುಡ್ ಇನ್ಸ್ಪೆಕ್ಟರ್ಗಳು. ಅವರು ಮಾಧವ್ರವಲ್ವಾ? ಓ ಅವ್ರ ಗೊತ್ತಾ ನಿಮ್ಗೆ? ರೇ ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು, ಅವ್ರ ಜಾಗಕ್ಕೆ ಹೊಸದಾಗಿ ಬಂದಿರೋ ಫುಡ್ ಇನ್ಸ್ಪೆಕ್ಟರ್ ನಾನು. ಹಂಗಾದ್ರೆ ನೀವು ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ರಿ ಅಂತ ಕಾಣಿಸುತ್ತೆ. ನನ್ನ ಹತ್ರ ಇವೆಲ್ಲ ನಡೆಯೋದಿಲ್ಲ, ನಾನ್ ಯಾವ್ದಕ್ಕೂ ಕೈ ಚಾಚೋದಿಲ್ಲ. ಇದೆಲ್ಲ ಕ್ಲೋಸ್ ಆಗ್ಬೇಕು, ಅದು ಇವತ್ತೇ ಈಗ್ಲೇ ಕ್ಲೋಸ್ ಆಗ್ಬೇಕು. ಇನ್ಮೇಲೆ ಕಾನೂನು ಪ್ರಕಾರನೇ ನಡಿಬೇಕು, ಇವತ್ತೇ ಲಾಸ್ಟ್. ಖಾಲಿ ಮಾಡ್ಬಿಡ್ಬೇಕು ನೀವು. ಈ ಫುಡ್ ಟ್ರಕ್ ಈ ರೋಡ್ ನಲ್ಲಿ ಸುಳಿಬಾರ್ದು, ಗೊತ್ತಾಯ್ತಾ? ಸರ್ ನೀ ಫುಡ್ ಇನ್ಸ್ಪೆಕ್ಟರ್ ಅವ್ರು ಬಂದು ನಿಲ್ಸ್ಬಿಡು ಅಂದ್ ಕೂಡ್ಲೆ ನಾವ್ ನಿಲ್ಸ್ಬಿಡಕ್ ಆಗತ್ತ ಸರ್? ನಮ್ಗೂ ಕಾನೂನ್ ಗೊತ್ತಿದೆ. ಏನಮ್ಮ ಕಾನೂನ್ ಮಾತಾಡ್ತಾ ಇದ್ದೀಯಾ? ಈ ರೀತಿ ರೋಡ್ ಅಲ್ಲಿ ಫುಡ್ ಮಾರೋದು ತಪ್ಪು ಅಂತ ಗೊತ್ತಿಲ್ವಾ? ನಾವೇನಾದ್ರೂ ಫುಡ್ ಅಲ್ಲಿ ಹೈಜೆನಿಕ್ ಕಂಡೀಷನ್ ಇಲ್ಲ ಅಂತ ಒಂದ್ ರಿಪೋರ್ಟ್ ಬರೆದ್ರೆ ಸಾಕು, ಇದನ್ನೆಲ್ಲ ಕಿತ್ತು ಕಿತ್ತು ಬಿಸಾಕ್ತಾರೆ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಈಗ್ಲೇ ಖಾಲಿ ಮಾಡ್ಬಿಡ್ಬೇಕು ಎಲ್ಲಾನು. ಸರ್ ಕ್ವಾಲಿಟಿ ಕಂಟ್ರೋಲ್ ಅವ್ರನ್ನ ಕರೆಸಿ ಸರ್, ನಮ್ ಫುಡ್ ನ ಲಾಬಿ ಕಳಿಸಿ ರಿಪೋರ್ಟ್ ತರಿಸಿ ಸರ್. ಈ ತರ ಫುಡ್ ಟ್ರಕ್ ನಡೆಸೋಕೆ ಲೈಸೆನ್ಸ್ ಇರುತ್ತೆ, ಟೈಮಿಂಗ್ ಇರುತ್ತೆ, ಗೊತ್ತಾ ನಿಮ್ಗೆ? ಅದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದೀವಿ ಸರ್. ಆದ್ರೆ ನೀವೇ ಫುಡ್ ಇನ್ಸ್ಪೆಕ್ಟರ್ ಅಂತ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಏನಮ್ಮ ನಮ್ ಮೇಲೆ ಅನುಮಾನ ಪಡ್ತಾ ಇದೀಯಾ? ನಮ್ಮನ್ನೇ ಸಾಕ್ಷಿ ಕೇಳ್ತೀಯಾ? ಅದನ್ನ ತೋರ್ಸೋ ಅಗತ್ಯತೆ ನಮಗಿಲ್ಲ ಸರ್. ಈ ಹಿಂದೆನು ಯಾರೋ ಪೊರ್ಕಿಗಳು ಫುಡ್ ಇನ್ಸ್ಪೆಕ್ಟರ್ ಅಂತ ಬಂದು ಹೀಗೆ ಮಾತಾಡಿದ್ರು ಸರ್. ಆಮೇಲೆ ಗೊತ್ತಾಯ್ತು ಅವ್ರು ಫುಡ್ ಇನ್ಸ್ಪೆಕ್ಟರ್ ಅಲ್ಲ, ಅವ್ರ ಫೇಕು ಅಂತ ನನ್ನ ಫ್ರೆಂಡ್ ಪ್ರೂವ್ ಮಾಡಿದ್ರು ಸರ್. ಆಮೇಲೆ ಅವ್ರ ಬಾಯಿ ಮುಚ್ಕೊಂಡು ಹೋದ್ರು.
ಅದಕ್ಕೆ ನಾನ್ ಕೇಳ್ತಾ ಇರೋದು. ನಾವು ಆತರ ಫುಡ್ ಇನ್ಸ್ಪೆಕ್ಟರ್ ಅಲ್ಲಮ್ಮ. ನೋಡಿ,